ನೀರು ನಾಗರಿಕತೆಯ ಜೀವಸೆಲೆ ಪ್ರಾಚೀನ ಕಾಲದಿಂದಲೂ ಮಾನವ ನೀರಿನ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿರುತ್ತಾನೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ ಮಾನವನ ಬಳಕೆಗೆ ಶುದ್ಧ ಕುಡಿಯುವ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆಯಾಗುತ್ತಿದೆ ಕಲ್ಯಾಣಿ ಹೊಂಡಗಳು ಬಾವಿ ಆಳಗುಂಡಿಗಳು ಮನೆಯ ಮೇಲ್ಛಾವಣಿಯಲ್ಲಿ ಬಿದ್ದ ನೀರು ಮುಂತಾದವುಗಳಿಂದ ಮನೆಯ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮರುಪೂರಣ ಮಾಡಬಹುದಾಗಿದೆ ಇವಲ್ಲದೆ ಗಟ್ಟಿಕಲ್ಲು ಭೂಪ್ರದೇಶದಲ್ಲಿ ಇಂಜೆಕ್ಷನ್ ಬಾವಿಗಳನ್ನು ನಿರ್ಮಿಸಿ ನೀರು ಇಂಗಿಸಲು ದಾರಿ ಮಾಡಿಕೊಡುವುದರಿಂದಾಗಿ ಬಹುಬೇಗ ಜಲ ಮರುಪೂರಣವಾಗಿ ಕಡಿಮೆ ಆಳದಲ್ಲಿಯೇ ಅಂತರ್ಜಲವನ್ನು ಪಡೆಯಲು ಅವಕಾಶವಾಗುತ್ತದೆ